ವಾರಾಂತ್ಯ ವಿಶೇಷ ಕಾರ್ಯಕ್ರಮ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಾನು ಮಾನಸ ಕಂಠಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಟಾನ್ಸಿಲ್ಸ್ ಹಾಗೂ ಅಡಿನಾಯ್ಡ್ಸ್ ಬಗ್ಗೆ ಡಾಕ್ಟರ್ ನರಸಿಂಹನ್ ಅವರಿಂದ ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಯಾವೆಲ್ಲ ಚಿಕಿತ್ಸಾ ಕ್ರಮಗಳಿದೆ ಮತ್ತು ಈ ಕಾಯಿಲೆ ಎಷ್ಟರ ಮಟ್ಟಿಗೆ ಒಬ್ಬರಿಗೆ ಹೆಚ್ಚಿಗೆ ಸಮಸ್ಯೆಯನ್ನು ಉದ್ಭವಿಸುವಂತೆ ಮಾಡಬಹುದು ಅನ್ನೋದನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟ್ರೆ, ಇವತ್ತು ನಾವು ಟಾನ್ಸಿಲ್ಸ್ ಹಾಗೂ ಅಡಿನಾಯ್ಡ್ಸ್ ಬಗ್ಗೆ ಹೆಚ್ಚು ವಿವರವಾಗಿ ತಿಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಟಾನ್ಸಿಲ್ಸ್ ಮತ್ತು ಅಡಿನಾಯ್ಡ್ಸ್ ಇದೆರಡಕ್ಕೂ ಇರುವಂಥ ವ್ಯತ್ಯಾಸ ಏನು? ಈ ಟಾನ್ಸಿಲ್ಸ್ ಮತ್ತು ಅಡಿನಾಯ್ಡ್ಸ್ ಎರಡು ಶರೀರದ ಒಂದು ರೋಗ ತಡೆಯುವ ಒಂದು ಕೆಲಸದಲ್ಲಿ ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಅಡಿನಾಯ್ಡ್ಸ್ ಅಂತ ಏನು ಹೇಳ್ತೀವಿ, ಅದು ಸಾಫ್ಟ್ ಟಿಶ್ಯೂಸ್, ಅಂದರೆ ತುಂಬ ಮೆದುವಾದಂತಹ ಒಂದು ಶರೀರದ ಅಂಗ. ಅದು ಮೂಗಿನ ಹಿಂಭಾಗದಲ್ಲಿ, ಮೂಗಿನ ಕುಳಿ ಅಂತೇನು ಹೇಳ್ತೀವಿ, ಅದರ ಹಿಂಭಾಗದಲ್ಲಿ ಬರುತ್ತೆ. ಇನ್ನು ಇದು ಅಡಿನಾಯ್ಡ್ಸ್. ಇನ್ನು ಟಾನ್ಸಿಲ್ಸ್ ಅಂತೇನು ಹೇಳ್ತೀವಿ, ಅದು ಓರಲ್ ಕ್ಯಾವಿಟಿ ಅಥವಾ ನಮ್ಮ ಮುಖ ಏನಿದೆ, ಬಾಯಿ ಏನಿದೆ, ಆ ಬಾಯಿಯ ಒಳಗಡೆ ಡೀಪ್ ಇನ್ಸೈಡ್ ಗಂಟಲಿನ ಭಾಗದಲ್ಲಿ ಬರುತ್ತೆ. ಮುಖ್ಯವಾಗಿ ಯಾವುದೇ ಥರದ ಒಂದು ಫಾರಿನ್ ಬಾಡಿ, ಶರೀರಕ್ಕೆ ಬೇಕಿಲ್ಲದೆ ಇರುವಂತಹ ಒಂದು ಫಾರಿನ್ ಬಾಡಿನ ಇನ್ವೇಷನ್, ದಾಳಿ ಆಗುತ್ತೆ, ಆಗ ಈ ಅಡಿನಾಯ್ಡ್ಸ್ ಮತ್ತು ಟಾನ್ಸಿಲ್ಸ್ ಎರಡು ಫಸ್ಟ್ ಲೈನ್ ಆಫ್ ಡಿಫೆನ್ಸ್, ಅಂದರೆ ಅದರಿಂದ ಏನು ತೊಂದರೆ ಆಗದೆ ಇರೋ ಥರ. ಸಾಮಾನ್ಯವಾಗಿ ಈ ಏನಾದರೂ ಗಾಳಿ ಇನ್ಹೇಲ್ ಮಾಡಿದಾಗ ತಗೊಂಡಾಗ ಅದು ಶ್ವಾಸಕೋಶಕ್ಕೆ ಹೋಗುತ್ತೆ, ಅದರಿಂದ ಒಳಗಡೆ ಏನಾದರೂ ಒಂದು ಇನ್ಫೆಕ್ಷನ್ ಆಗ್ಬೋದು. ಅದನ್ನು ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಥರ ಈ ಅಡಿನಾಯ್ಡ್ಸ್ ಮತ್ತು ಟಾನ್ಸಿಲ್ಸ್ ಇಲ್ಲೇ ತಡೆದುಬಿಟ್ಟು ಅದನ್ನು ಹೇಗೆ ಪ್ರತಿರೋಧ ವ್ಯಕ್ತಪಡಿಸಬೇಕು, ಅದರಿಂದ ಉಂಟಾಗುವ ಒಂದು ತೊಂದರೆಯನ್ನು ಹೇಗೆ ನಿವಾರಿಸಬೇಕು, ಆ ಇದರಲ್ಲಿ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಅಂದರೆ ಮೇನ್ಲಿ ಇದು ಇಮ್ಯೂನ್ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು. ಇದು ಟಾನ್ಸಿಲ್ಸು ಮತ್ತು ಅಡಿನಾಯ್ಡ್ಸ್ ಎರಡೂ ನಮ್ಮ ಇಮ್ಯೂನ್ ಸಿಸ್ಟಮ್ ಅಥವಾ ರೋಗ ತಡೆಯುವಂಥ ಒಂದು ಶಕ್ತಿ ಅಥವಾ ವ್ಯವಸ್ಥೆ ಏನಿದೆ ಅದರ ಒಂದು ಭಾಗವೇ ಆಗುತ್ತೆ. ಮತ್ತು ಇನ್ನೊಂದು, ಇದೆರಡರದ್ದು ಒಂದು ಮೇಕಪ್ ನೋಡಿದು ಅಂದರೆ ಇದು ಲಿಂಫಾಯ್ಡ್ ಟಿಶ್ಯೂ. ಲಿಂಫ್ ಅಂದರೆ ಲಿಂಫ್ ಗ್ಲ್ಯಾಂಡ್ಸ್ ಅಂತ ಏನು ಹೇಳ್ತೀವಿ, ಶರೀರದಲ್ಲಿ ಉಂಟಾಗುವಂತಹ ಹಾನಿಯನ್ನು ತಡೆಯೋದಕ್ಕೆ ಮಾರ್ಪಾಟಾಗಿರುವಂತಹ ಒಂದು ಸೆಲ್ಸ್. ಅದು ಯಾವುದೇ ಥರದ ಇನ್ಫೆಕ್ಷನನ್ನು ಅದು ತಗೊಂಡು ಬ್ಲಡ್ ಸ್ಟ್ರೀಮ್ನಿಂದ ತೊಗೊಂಡೋಗಿ ಅದನ್ನು ಫೈಟ್ ಮಾಡಿ ಹೊರಗಾಕುವಂಥ ಒಂದು ವ್ಯವಸ್ಥೆ. ಈ ಟಾನ್ಸಿಲ್ಸು ಮತ್ತು ಅಡಿನಾಯ್ಡ್ಸ್ ಎರಡರದ್ದು ಮೇಕಪ್ಪು ಲಿಂಫಾಯ್ಡ್ ಟಿಶ್ಯೂ. ಲಿಂಫ್ ನೋಡ್ಸ್ ಏನು ಟಿಶ್ಯೂಯಿಂದ ಮಾರ್ಪಟ್ಟಾಗಿದೆ, ಅದೇ ಪದಾರ್ಥದಿಂದ ಇದು ಸಹ ಮಾರ್ಪಟ್ಟಾಗಿದೆ. ಅಂದರೆ ಎರಡೂ ಇಂಟರ್ ರಿಲೇಟೆಡ್ ಅಂತ ಹೇಳ್ತೀರಾ? ಅಲ್ಲ, ಇಮ್ಯೂನ್ ಸಿಸ್ಟಮ್ ಅಂದರೆ ಅದರಲ್ಲಿ ಲಿಂಫ್ ಬರುತ್ತೆ. ಈ ಟಾನ್ಸಿಲ್ಸು ಮತ್ತು ಅಡಿನಾಯ್ಡ್ಸ್ ಎರಡರದ್ದು ಈ ಲಿಂಫಾಯ್ಡ್ ಟಿಶ್ಯೂ ಆ ರೀತಿಯ ಸೆಲ್ಸನ್ನು ಏನು ಮಾಡುತ್ತೆ ಅದೇ ಕಾಂಪೋಸಿಷನ್ ಇದರಲ್ಲೂ ಇದೆ. ಓಕೆ, ಈ ಸಿಸ್ಟಮಲ್ಲೂ ಕೂಡ ಅದೇ ಸಿಸ್ಟಮ್ ವರ್ಕ್ ಆಗುತ್ತೆ ಅಂತ ಅನ್ನೋ ಥರ. ಸೊ ಇದರಲ್ಲಿ ಈ ರೋಗ ಅಥವಾ ನೀವು ಹೇಳಿದ್ರಿ ಹೊರಗಡೆಯಿಂದ ಫಾರಿನ್ ಬಾಡಿ ಎಂಟರ್ ಆದಾಗ ಆಗುವಂಥ ತೊಂದರೆಗಳು ಅಂತ, ಅದು ಯಾವ್ಯಾವ ಕಾರಣಕ್ಕೆ ಆಗಬಹುದು ಅಥವಾ ಹೇಗೆಲ್ಲ ಆಗಬಹುದು? ಗಾಳಿ ಇನ್ಹೇಲ್ ಮಾಡಿದ್ರೇನಾ ಅಥವಾ ನಾವೇನಾದರೂ ಆಹಾರದಲ್ಲಿ ತಗೊಂಡಾಗ ಆಗಬಹುದಾ? ಯಾವ ರೀತಿ ಇದು ಅಫೆಕ್ಟ್ ಆಗಬಹುದು? ಈಗ ಈ ಎರಡರ ಬಗ್ಗೆ ಹೇಳಿದ್ವಿ, ಒಂದು ಟಾನ್ಸಿಲ್ಸ್ ಮತ್ತು ಅಡಿನಾಯ್ಡ್ಸ್ ಅಂತ. ಇದರದ್ದು ಇದಕ್ಕೇನಾದ್ರೂ ಸಮಸ್ಯೆ ಆದಾಗ ಅದು ಮೊದಲು ಪ್ರತಿರೋಧ ವ್ಯಕ್ತಪಡಿಸೋದು ಒಂದು ಇನ್ಫ್ಲಮೇಷನ್ ಮುಖಾಂತರ, ಅಂದರೆ ಉರಿ ಮತ್ತು ಊತ ಉಂಟಾಗುತ್ತೆ. ಏತಕ್ಕೆ ಊತ ಉಂಟಾಗುತ್ತೆ? ಒಂದು, ಈ ನೆಗಡಿ ಕೆಮ್ಮು ಈ ಥರದ್ದು ಏನಾದರೂ ಇನ್ಫೆಕ್ಷನ್ ಆದಾಗ ಶರೀರದ ಒಂದು ರೋಗ ತಡೆಯುವ ವ್ಯವಸ್ಥೆ ಯಾವಾಗ ಜಾಗರೂಕವಾಗುತ್ತೆ ಆ ಒಂದು ಮೆಕ್ಯಾನಿಸಮ್ನ ತೋರಿಸೋದು ಒಂದು ಇನ್ಫ್ಲಮೇಷನ್ ಮುಖಾಂತರ. ಒಂದು ಇನ್ನೊಂದು, ತುಂಬ ಶೀತವಾದಂತಹ ಆಹಾರ ಪದಾರ್ಥಗಳು ಇದು ತಗೊಂಡಾಗೂ ಸಹ ಅದು ಶರೀರಕ್ಕೆ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಆಕ್ಟಿವೇಟ್ ಆಗಬೇಕಾಗುತ್ತೆ, ಆಗಲೂ ಸಹ ಇದು ಇನ್ಫ್ಲೇಮ್ ಆಗ್ಬೋದು. ಅಥವಾ ಏನಾದರೂ ಅಲರ್ಜನ್ಸ್, ಈ ಪೋಲನ್ ಡಸ್ಟ್ ಆಗಿರ್ಬೋದು, ಧೂಳಾಗಿರ್ಬೋದು, ಅಥವಾ ತುಂಬ ಹಾರ್ಮ್ಫುಲ್ ಹಾರ್ಶ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಇದು ಸಹ ಶರೀರಕ್ಕೆ ಬೇಕಿಲ್ಲದೆ ಇರುವಂತಹ ವಸ್ತು, ಇದನ್ನು ಸಹ ಇನ್ಹೇಲ್ ಮಾಡಿದಾಗ ಅದರಿಂದ ಶರೀರಕ್ಕೆ ಪ್ರತಿಕೂಲ ಒಂದು ವಿರುದ್ಧವಾಗಿರುವಂಥ ಪರಿಸ್ಥಿತಿ ಉಂಟಾಗದೇ ಇರಲಿ ಅಥವಾ ಉದ್ಭವಿಸದೇ ಇರಲಿ ಅಂತ ಈ ರೀತಿಯ ಡಿಫೆನ್ಸ್ ಮೆಕ್ಯಾನಿಸಮ್ಸ್ಗಳು ಆಕ್ಟಿವೇಟ್ ಆಗುತ್ತೆ. ಇದು ಯಾವುದಾದ್ರೂ ಬ್ಯಾಕ್ಟೀರಿಯಾದಿಂದ ಆಗುವಂಥದ್ದ ಅಥವಾ ವೈರಸ್ಸಿಂದ ಆಗುವಂಥದ್ದ? ಈ ಥರದ ಇನ್ಫೆಕ್ಷನ್ಸು ಯಾವುದರಿಂದ ಹೆಚ್ಚು ಆಗುವಂಥ ಸಾಧ್ಯತೆಗಳಿದೆ? ಈ ರೀತಿಯ ಇನ್ಫೆಕ್ಷನ್ಸು
ಎರಡರ ಮುಖಾಂತರವೂ ಆಗುತ್ತೆ, ಬ್ಯಾಕ್ಟೀರಿಯಾ ಮತ್ತು ವೈರಸ್ ಎರಡರ ಮುಖಾಂತರವೂ ಆಗುತ್ತೆ. ಆದರೆ ಸಾಮಾನ್ಯವಾಗಿ ಹೆಚ್ಚಿಗೆ ಆಗೋದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್, ಅದರಲ್ಲೂ ಸ್ಟ್ರೆಪ್ ಥ್ರೋಟ್ ಇನ್ಫೆಕ್ಷನ್ ಅಂತಲೇ ಹೇಳ್ತೀವಿ, ಬ್ಯಾಕ್ಟೀರಿಯಾದಿಂದ ಹೆಚ್ಚಿಗೆ ಆಗೋದು. ಸೊ ಈಗ ನಾವು ಸಾಮಾನ್ಯವಾಗಿ ಗಂಟಲು ನೋವು ಬಂದಿದೆ ಅಂದ ತಕ್ಷಣ ಅದು ಟಾನ್ಸಿಲ್ಸ್ ಅಂತ ಅನ್ಕೋಬೇಕಾ ಅಥವಾ ಹೇಗೆ? ಗಂಟಲು ನೋವು ಬಂದಿದೆ, ಸಾಮಾನ್ಯವಾಗಿ ಮನೆಯಲ್ಲೇ ಮಾಡುವಂತಹ ಪ್ರಯೋಗಗಳನ್ನು ಮಾಡ್ತೀರಿ, ಅದು ಈಲ್ಡ್ ಆಗ್ತಾ ಇಲ್ಲ ಅಂದರೆ ಒಂದು ಇನ್ಫೆಕ್ಷನ್ ಒಂದು ಪ್ರಮಾಣ ತುಂಬ ಪ್ರಬಲವಾಗಿ ಬೆಳೆದಿದೆ, ಆಗ ಈ ರೋಗ ತಡೆಯುವ ಒಂದು ಶಕ್ತಿ ಏನಿದೆ ಅದು ಉಂಟಾಗಿರುವಂಥ ಇನ್ಫೆಕ್ಷನನ್ನು ಫೈಟ್ ಮಾಡೋದಕ್ಕೆ ಅಷ್ಟು ಶಕ್ಯವಾಗಿಲ್ಲ. ಆದ್ದರಿಂದ ಈ ಟಾನ್ಸಿಲ್ಸ್ ಮತ್ತು ಅಡಿನಾಯ್ಡ್ಸಿನ ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಅದರದ್ದು ಇನ್ಫ್ಲಮೇಷನ್ ಅಥವಾ ಊತ ಉಂಟಾಗಿರ್ಬೋದು ಅಂತ ಗ್ರಹಿಸ್ಬೋದು. ಹೀಗೆ ನಾವು ಟಾನ್ಸಿಲ್ಸ್ ಆಗಿದೆ ಅಂತ ಅದನ್ನು ದೃಢವಾಗಿ ಡಿಟೆಕ್ಟ್ ಮಾಡೋದಕ್ಕಿಂತ ಮುಂಚೆ ಏನೆಲ್ಲ ಮನೆ ಮದ್ದುಗಳನ್ನು, ಇವಾಗ ಸಾಮಾನ್ಯ ಗಂಟಲು ನೋವು ಅಥವಾ ಸಾಮಾನ್ಯ ಇತರ ಮುಗ್ನಲ್ಲಿ ಏನೋ ಇರಿಟೇಷನ್ ಇದೆ ಅಂತಂದಾಗ ಏನೆಲ್ಲ ಮನೆ ಮದ್ದುಗಳನ್ನು ಮಾಡಿ ಆಮೇಲೆ ಇದಕ್ಕೆ ಡಿಟೆಕ್ಟ್ ಮಾಡೋಕ್ಕೆ ಹೋಗ್ಬೋದು? ತುಂಬ ಸಾಮಾನ್ಯವಾಗಿ ಮಾಡುವಂತಹ ಒಂದು ಪ್ರಯೋಗ ಉಪ್ಪು ನೀರಿನಿಂದ ಬಾಯಿಯನ್ನು ಮುಕ್ಕುಳಿಸೋದು. ಬೆಚ್ಚಗಿರೋ ನೀರಿನಲ್ಲಿ ಉಪ್ಪನ್ನು ಬೆರೆಸಿ ಅದಕ್ಕೆ ರುಚಿಗೆ ತಕ್ಕಾಗಿರಬೇಕು, ಉಪ್ಪಿನ ಪ್ರಮಾಣ ಒಂದು ನಿಗದಿತ ಪ್ರಮಾಣದಲ್ಲಿರುತ್ತೆ, ಅದನ್ನು ದಿವಸಕ್ಕೆ ಕನಿಷ್ಠ ಪಕ್ಷ ಎರಡು ಸರಿ ಬಾಯಿಯನ್ನು ಮುಕ್ಕುಳಿಸೋದು. ಆ ಉಪ್ಪಿನ ನೀರೇನಿದೆ ಗಂಟಲಿನ ಭಾಗಕ್ಕೆ ಸೋಗಿಸುವಂಥದ್ದೊಂದು ಪ್ರಯೋಗ ಇದನ್ನು ಮಾಡ್ತೀರಿ. ಅಥವಾ ಈ ನಿಂಬೆ ರಸವನ್ನು ಬಳಸ್ತೀವಿ, ನಿಂಬೆ ರಸವನ್ನು ಸಾಮಾನ್ಯವಾಗಿ ಜೇನುತುಪ್ಪದ ಜೊತೆ ಬೆರೆಸ್ಬಿಟ್ಟು ಪ್ರಯೋಗ ಮಾಡುವಂಥದ್ದು, ಅದನ್ನು ಬೆರೆಸ್ಬಿಟ್ಟು ಚೂರುಚೂರೇ ಕಡಿಮೆ ಪ್ರಮಾಣದಲ್ಲಿ ಕುಡಿಯುವಂಥದ್ದು. ಈ ಇನ್ಫೆಕ್ಷನ್ ಇರುವಂಥ ಜಾಗಕ್ಕೆ ಅದರ ಒಂದು ಸೋಕುವಿಕೆಯಿಂದ ಅದು ಕಾಂಟ್ಯಾಕ್ಟ್ ಬಂದಾಗ ಅಲ್ಲಿ ಏನು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದೆ ಅಥವಾ ಒಂದು ವೈರಲ್ ಇನ್ಫೆಕ್ಷನ್ ಇದೆ ಇದರ ಒಂದು ಇನ್ಫ್ಲೂಯೆನ್ಸನ್ನು ಕಮ್ಮಿ ಮಾಡ್ತಾ ಹೋಗುತ್ತೆ. ಇದು ಒಂದು ಪ್ರಯೋಗ. ಬರೀ ಜೇನುತುಪ್ಪವನ್ನೇ ಪ್ರಯೋಗ ಮಾಡೋದು ಉಂಟು, ಅದು ಸಹ ಅನುಕೂಲ ಮಾಡುತ್ತೆ. ಇನ್ನೊಂದು ಹಾಲಿನಲ್ಲಿ ಅರಿಶಿಣ ಮತ್ತು ಮೆಣಸು, ಮೆಣಸಿನ ಪುಡಿಯನ್ನು ಬೆರೆಸಿ ಕುದಿಸ್ಬಿಟ್ಟು ಬಿಸಿ ಇರೋ ಹಾಗೆಯೇ ಕಡಿಮೆ ಪ್ರಮಾಣದಲ್ಲಿ ಸಿಪ್ ಮಾಡ್ತಾ ಇತ್ತು ಅಂದರೆ ಇಲ್ಲಿ ಏನು ಇರಿಟೇಷನ್ ಇದೆ ಅಥವಾ ಸೋರ್ನೆಸ್ ಇದೆ ಅದು ಸಹ ಕಮ್ಮಿ ಆಗುತ್ತೆ. ಇದು ಸಾಮಾನ್ಯವಾಗಿ ಮನೇಲಿ ಮಾಡುವಂತಹ ಪ್ರಯೋಗಗಳು. ಇನ್ನು ತುಂಬೆ ಗಿಡ ಬರುತ್ತೆ ನೋಡಿ, ದ್ರೋಣ ಪುಷ್ಪಿ ಅಂತ ಹೇಳ್ತೀವಿ, ತುಂಬೆ ಹೂ ಬಿಡುತ್ತೆ ಅದು. ಹೌದು, ಅದು ಈ ರೀತಿಯ ನೆಗಡಿ ಕೆಮ್ಮು ಅಥವಾ ಟಾನ್ಸಿಲೈಟಿಸ್ ಅಡಿನೈಟಿಸ್ ಇದ್ರದ ಕಂಡೀಷನ್ಸ್ನಲ್ಲಿ ತುಂಬ ಅನುಕೂಲ ಮಾಡುವಂತಹ ಒಂದು ದ್ರವ್ಯ ಅದು. ಅದನ್ನು ಆ ಎಲೆಗಳನ್ನು ನೀರಿನಲ್ಲಿ ಹಾಕಿ ಕುದಿಸ್ಬಿಟ್ಟು ಅದರ ಕಷಾಯವನ್ನು ಸಹ ಕುಡಿಯೋದು, ಅದಕ್ಕೆ ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬೆಲ್ಲ ಸೇರಿಸೋದು ರುಚಿಗೆ ತಕ್ಕಂಗೆ, ಅದು ಸಹ ಶರೀರಕ್ಕೆ ಉಷ್ಣಾಂಶವನ್ನು ಕೊಡುತ್ತೆ, ಒಂದು ಕಫವನ್ನು ನಿಸ್ಸಾರವಾಗಿ ಮಾಡುತ್ತೆ. ಓಕೆ ಡಾಕ್ಟರ್, ಇದ್ರ ಬಗ್ಗೆ ಇನ್ನಷ್ಟು ಬಹುಶಃ ವಿವರವಾಗಿ ತಿಳ್ಕೊಳ್ಳೋಣ ಅನ್ಸುತ್ತೆ, ಅದಕ್ಕೆ ಮುಂಚೆ ಒಂದು ಪುಟ್ಟ ಬ್ರೇಕ್ ತಗೊಂಡು ವಾಪಸ್ ಬರೋಣ. ವೀಕ್ಷಕರೇ, ಈ ರೋಗಗಳ ಬಗ್ಗೆ ಇನ್ನಷ್ಟು ಹೆಚ್ಚು ವಿವರವಾಗಿ ಅದರ ಮನೆ ಮದ್ದುಗಳ ಬಗ್ಗೆ ಅಥವಾ ವೈದ್ಯರಿಂದ ಅದಕ್ಕೆ ಯಾವ ರೀತಿಯ ಚಿಕಿತ್ಸೆ ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿಗೆ ವಿವರವಾಗಿ ತಿಳ್ಕೊಳ್ಳೋಣ. ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಟಾನ್ಸಿಲ್ಸ್ ಹಾಗೂ ಅಡಿನಾಯ್ಡ್ಸ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ, ಅದರ ಬಗ್ಗೆ ಹೆಚ್ಚಿಗೆ ಡಾಕ್ಟರಿಂದ ಕೇಳಿ ತಿಳ್ಕೊಳ್ಳೋಣ. ಡಾಕ್ಟರ್, ನೀವು ಇವಾಗ ಹೇಳ್ತಾ ಇದ್ರಿ ಮನೆ ಮದ್ದುಗಳ ಬಗ್ಗೆ, ನೀವು ಈ ಮನೆ ಮದ್ದುಗಳನ್ನು ನಾವು ಅಡಿನಾಯ್ಡ್ಸ್ಗೆ ಮತ್ತು ಟಾನ್ಸಿಲ್ಸ್ಗೆ ಎರಡಕ್ಕೂ ಒಂದೇ ಮದ್ದುಗಳನ್ನು ಬಳಸಬಹುದಾ ಅಥವಾ ಅದಕ್ಕೆ ಬೇರೆ ಬೇರೆ ಮದ್ದುಗಳಿದೆಯಾ, ಹೇಗೆ? ಇಷ್ಟೊತ್ತು ನಾವು ಏನು ಪ್ರಯೋಗಗಳ ಬಗ್ಗೆ ಮಾತಾಡಿದ್ವಿ ಅದು ಅಡಿನಾಯ್ಡ್ಸ್ ಮತ್ತು ಟಾನ್ಸಿಲ್ಸ್ ಎರಡು ಇನ್ಫ್ಲೇಮ್ ಆಗಿರೋ ಕಂಡೀಷನಲ್ಲಿ ಎರಡಕ್ಕೂ ಸಹ ಸಾಮಾನ್ಯವಾಗಿ ಸ್ಪಂದಿಸುತ್ತೆ. ಈ ರೋಗಕ್ಕೆ ಒಂದೇ ಲಕ್ಷಣನ ಅಂದರೆ ಊತ ಬಂದಿರೋದು ಅಥವಾ ಇವಾಗ ಗಂಟಲಲ್ಲಿ ಇರಿಟೇಷನು ಮೂಗಲ್ಲಿ ಇರಿಟೇಷನು ಇದು ಮಾತ್ರ ಈ ರೋಗದ ಲಕ್ಷಣ ಆಗಿರುತ್ತಾ? ಈಗ ಈ ಟಾನ್ಸಿಲೈಟಿಸ್ ಅಂತ ಹೇಳಿದ್ವಿ, ಟಾನ್ಸಿಲೈಟಿಸ್ ಅಂದರೆ ಈ ಗಂಟಲಿನ ಭಾಗದಲ್ಲಿ ಅಥವಾ ಓರಲ್ ಕ್ಯಾವಿಟಿ ಡೀಪ್ ಇನ್ಸೈಡ್ ಏನಿದೆ ಅದು ಇನ್ಫ್ಲೇಮ್ ಆಗಿರುತ್ತೆ. ಆ ಇನ್ಫ್ಲೇಮ್ ಆದಾಗ ಏನು ಕಷ್ಟ ಆಗುತ್ತೆ, ಊಟವನ್ನು ನುಂಗಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ, ಉಗುಳನ್ನು ನುಂಗಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ, ಆಮೇಲೆ ಈ ಕಿವಿಯಿಂದ ಏನು ಡಿಸ್ಚಾರ್ಜ್ ಇರುತ್ತೆ ಅದು ಒಂದು ಯುಸ್ಟೇಷಿಯನ್ ಟ್ಯೂಬ್ ಅಂತ ಬರುತ್ತೆ, ಆ ಟ್ಯೂಬ್ ಮುಖಾಂತರ ಕಿವಿಯ ಸ್ರಾವ ಗಂಟಲಿಗೆ ಬರ್ತಾ ಇರುತ್ತೆ, ಅದರೂ ಒಂದು ತಡೆ ಒಡ್ದಾಗ ಕಿವಿಯ ನೋವು ಸಹ ಬರುತ್ತೆ. ಈ ರೀತಿಯ ಲಕ್ಷಣಗಳು ಅಂದರೆ ಬ್ಲಾಕ್ ಆದಾಗ ಆಗತ್ತಾ ಕಿವಿಯಿಂದ? ಹೌದು. ಓಕೆ, ಸೊ ಕಿವಿ ನೋವು ಗಂಟಲು ನೋವು ಮೂಗಿನಲ್ಲಿ ಯಾವ ಥರ ಬರೀ ಇರಿಟೇಷನ್ ಮಾತ್ರ ಇರುತ್ತೆ? ಈ ಮೂಗಿನಲ್ಲಿ ಅಡಿನಾಯ್ಡ್ಸ್ ಅಂತ ಏನು ಹೇಳಿದ್ವಿ ಅದು ಈ ಇನ್ಫೆಕ್ಷನ್ಗೆ ಪ್ರತಿರೋಧ ವ್ಯಕ್ತಪಡಿಸಿದಾಗ ಏನು ಇನ್ಫ್ಲೇಮ್ ಆಗುತ್ತೆ ಆಗ ಮ್ಯೂಕಸ್ ಅಥವಾ ಮೂಗಿನಿಂದ ಏನು ಒಂದು ಪದಾರ್ಥದ ಸ್ರಾವ ಆಗುತ್ತೆ ಅದಕ್ಕೆ ತಡೆ ಒಡ್ಡುತ್ತೆ ಇದಾಗುತ್ತೆ.
ಸೊ ಇದಕ್ಕೆ ಮನೆ ಮದ್ದನ್ನ ನೀವು ಹೇಳ್ತಾ ಇದ್ರಿ, ಯಾವ್ಯಾವ ರೀತಿ ಮನೆ ಮದ್ದು, ಎರಡಕ್ಕೂ ಒಂದೇ ಮನೆ ಮದ್ದು ವರ್ಕ್ ಆಗತ್ತಾ, ಹೇಗೆ ಆಗತ್ತೆ? ಈ ನಾವು ಡಿಸ್ಕಸ್ ಮಾಡಿದಂತಹ ಪ್ರಯೋಗಗಳೇನಿದೆ ಎರಡೂ ಕಂಡೀಷನ್ಗೂ ಸಹ ಅನುಕೂಲ ಮಾಡುತ್ತೆ. ಸೊ ಸಾಮಾನ್ಯವಾಗಿ ಎರಡರಲ್ಲಿ ಯಾವುದೇ ಬಂದರೂ ಕೂಡ ಈ ಥರ ನೀವು ಜೇನುತುಪ್ಪನ ಬಳಸಬಹುದು, ಇಲ್ಲ ತುಂಬೆ ಸೊಪ್ಪನ್ನ ಹೇಳಿದ್ರಿ. ತುಂಬೆ ಎರಡು ಕಂಡೀಷನಲ್ಲಿ ತುಂಬ ಪ್ರಮುಖವಾಗಿ ಮೊದಲಿಗೆ ಮಾಡಬೇಕಾದಂಥ ಪ್ರಯೋಗ ಉಪ್ಪು ನೀರಿನಿಂದ ಗಾರ್ಗಲ್ ಮಾಡೋದು. ಎಷ್ಟು ಫ್ರೀಕ್ವೆಂಟ್ ಆಗಿ ಇದನ್ನು ಮಾಡಬೇಕಾಗುತ್ತೆ? ಕನಿಷ್ಠ ಪಕ್ಷ ಎರಡು ಸಲ ಮಾಡಬೇಕು. ಅದು ಅವರ ಕೆಲಸ ಅಥವಾ ಸ್ಕೂಲ್ಗೆ ಹೋಗ್ತಾ ಇದೆ ಮಗು, ಯಾವ ಟೈಮ್ನಲ್ಲಿ ಮಾಡೋಕ್ಕಾಗತ್ತೆ. ಹೆಚ್ಚಿಗೆ ಮಾಡ್ತು ಅಂದ್ರೂ ಏನು ತೊಂದರೆ ಇಲ್ಲ, ಯಾಕೆಂದರೆ ಅದು ನೀವು ಆಭ್ಯಂತರವಾಗಿ ಶರೀರದೊಳಗಡೆ ತೊಗೊತಾ ಇಲ್ಲ. ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಒಂದು ಉಪ್ಪಿನ ಅವಶ್ಯಕತೆ ಒಂದು ದಿವಸಕ್ಕೆ 3-5 ಗ್ರಾಮ್ಗಿಂತ ಹೆಚ್ಚಿಗೆ ಬೇಕಾಗಿಲ್ಲ. ನೀವು ಈ ಥರ ಬಾಯಿ ಮುಕ್ಕಳಿಸೋದಕ್ಕೆ ನೀವು ದಿವಸಕ್ಕೆ 5-6 ಸಲ ಮಾಡ್ತಿದ್ರೆ ಅದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಉಪ್ಪಿರುತ್ತೆ, ಅದು ಮತ್ತೆ ಶರೀರಕ್ಕೆ ತೊಂದರೆ ಮಾಡ್ಬೋದು. ಆದರೆ ಇಲ್ಲಿ ನೀವು ಬರೀ ಗಾರ್ಗಲ್ ಮಾಡಿ ಆ ನೀರನ್ನು ಉಗಿತಾ ಇದ್ದೀರಾ, ಆದ್ರಿಂದ ಎಷ್ಟೇ ಸಲ ಮಾಡಿದ್ರು ಏನು ಲಿಮಿಟ್ ಇಲ್ಲ. ಉಪ್ಪಲ್ಲಿರೋ ಆ ಕ್ಷಾರಾಂಶ ಇರುತ್ತಲ್ಲ, ಅದೇನಾದರೂ ಈ ಸೋರ್ ಥ್ರೋಟ್ ಆದಾಗ ಹುಣ್ಣುಗಳಾಗಿರಬಹುದು, ಅದಕ್ಕೇನಾದರೂ ಎಫೆಕ್ಟ್ ಮಾಡತ್ತ? ಇವಾಗ ಚಿಕ್ಕ ಮಕ್ಕಳಿಗೆ ಸಪೋಸ್ ಮಾಡಿಸಿದ್ರೆ ಅವರು ನುಂಗ್ ಬಿಡಬಹುದು, ಅದರಿಂದ ಏನಾದರೂ ತೊಂದರೆ ಆಗುವಂತ ಚಾನ್ಸಸ್ ಇದೆಯಾ? ಇಲ್ಲ, ಹೆಚ್ಚಿಗೆ ಏನು ತೊಂದರೆ ಆಗೋದಿಲ್ಲ. ಈ ಚಿಕ್ಕ ಮಕ್ಕಳಲ್ಲಿ ಬಾಯಿ ಮುಕ್ಕಳಿಸೋ ಒಂದು ಪ್ರಯೋಗ ಮಾಡಿಸೋದು ಹಲವರಲ್ಲಿ ಕಷ್ಟ ಆಗ್ಬೋದು, ತುಂಬ ಪುಟ್ಟ ಮಕ್ಕಳಲ್ಲಿ. ಅಂಥವ್ರಿಗೆ ಏನು ಮಾಡೋದು, ತುಂಬ ಬಿಸಿಯಾದಂಥ ಒಂದು ವಾತಾವರಣ ನಿರ್ಮಿಸಿಕೊಡೋದು. ಅಂದರೆ ಈಗ ತುಂಬ ವಯೋವೃದ್ಧರಿದ್ದಾರೆ ಅಥವಾ ಮಧ್ಯವಯಸ್ಕರು, ಅವ್ರಿಗೆ ಸ್ಟೀಮ್ ಇನ್ಹಲೇಷನ್ ಸಹ ಅನುಕೂಲ ಮಾಡುತ್ತೆ. ಅಂದರೆ ಬಿಸಿಯ ನೀರಿನ ಶಾಖ ಯಾವುದಾದ್ರು ಒಂದು ಬಟ್ಟೆಯನ್ನು ಹೀಗೆ ಹೊದ್ಕೊಂಡು ಆ ಬಿಸಿಯ ಶಾಖವನ್ನು ಹಾವಿಯಾಗಿ ಮೂಗಿನ ಮುಖಾಂತರ ತಗೊಳ್ಳೋದು ಸಹ ಒಳಗಡೆ ಏನು ಬ್ಲಾಕೇಜ್ ಆಗ್ತಾ ಇದೆ ಅದನ್ನು ಸಹ ರಿಲೀಫ್ ಮಾಡುತ್ತೆ. ಬರೀ ಬಿಸಿ ನೀರಿನ ಮಾತ್ರ ಶಾಖ ತಗೊಂಡ್ರೆ ಸಾಕ ಅಥವಾ ಅದಕ್ಕೇನಾದರೂ ಹಾಕ್ಬೇಕಾ ಮದ್ದುಗಳು ಏನಾದರೂ? ಅದಕ್ಕೆ ತುಳಸಿ ಹಾಕ್ಬೋದು, ಶುಂಠಿ ಹಾಕ್ಬೋದು, ಅಥವಾ ಕೆಲವೊಂದು ಔಷಧಗಳು ನಾವು ಸಾಮಾನ್ಯವಾಗಿ ಬಳಸೋದು, ಈ ಅಮೃತಾಂಜನ ಈ ಥರದ್ದು ಏನು ವೋಲಟೈಲ್ ಪ್ರಾಪರ್ಟಿ ಇದೆ ಅದನ್ನು ನೀರಿಗೆ ಹಾಕಿದ್ರಿ ಅದು ವೇಪರ್ ಆಗುತ್ತೆ, ಆ ಥರದ್ದು ಪದಾರ್ಥಗಳನ್ನು ಸಹ ಉಪಯೋಗಿಸ್ಬೋದು. ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ ಈ ಥರ ವೇಪರ್ಸ್ ತಗೊಳ್ಳೋದಕ್ಕೆ ಸ್ಟೀಮ್ ಇನ್ಹಲೇಷನ್ ಮಾಡಿಸೋದಕ್ಕೆ ಕಷ್ಟ ಆಗುತ್ತೆ, ಅಂಥವ್ರಿಗೆ ಬಿಸಿ ಶಾಖವನ್ನು ಕೊಡೋದು, ರೂಮ್ನಲ್ಲಿ ಒಂದು ಹೀಟರ್ ಆನ್ ಮಾಡೋದು ಅಥವಾ ಅವ್ರಿಗೆ ಒಂದು ಬೆಚ್ಚಗಿರುವಂಥ ಬಟ್ಟೆ ಹಾಕೋದು, ಕಾಲುಗಳಿಗೆ ಕೈಗಳಿಗೆ ಎದೆ ಬೆನ್ನು ಕತ್ತು ಮುಖ ಈ ಭಾಗಗಳಿಗೆ ಈ ಬಿಸಿಯ ಶಾಖವನ್ನು ಉಂಟು ಮಾಡುವಂತಹ ದ್ರವ್ಯಗಳನ್ನು ಮಸಾಜ್ ಮಾಡೋದು. ಆದಷ್ಟು ದೇಹದ ಉಷ್ಣಾಂಶ ಹೆಚ್ಚಿಗೆ ಇರೋ ಹಾಗೆ ನೋಡ್ಕೋಬೇಕು, ಶೀತಕ್ಕೆ ದೇಹನ ಒಡ್ಡಬಾರದು. ಇದ್ರೆ ಒಳ್ಳೆಯದು. ಓಕೆ, ಈ ಕಾಯಿಲೆ, ಇದನ್ನು ಕಾಯಿಲೆ ಅಂತಲೇ ಕನ್ಸಿಡರ್ ಮಾಡ್ತೀರಾ? ಯಾಕೆಂದರೆ ಆ ಪದ ಪ್ರಯೋಗ ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ತಿಳ್ಕೊಬೇಕು, ಇದನ್ನು ಕಾಯಿಲೆ ಅಂತ ಕನ್ಸಿಡರ್ ಮಾಡ್ತೀರಾ ನೀವು ವೈದ್ಯ ಪದ್ಧತಿಯಲ್ಲಿ? ಅಲ್ಲ, ಆರೋಗ್ಯ ಅನ್ನುವುದನ್ನು ನೀವು ಡಿಫೈನ್ ಮಾಡಬೇಕಾದ್ರೆ ಅದು ಎಲ್ಲ ರೀತಿಯಿಂದ ಸ್ವಾಸ್ಥ್ಯತೆ ಇರಬೇಕು. ಓಕೆ, ಇದು ಯಾವುದು ಅಸ್ವಾಸ್ಥ್ಯತೆಯನ್ನು ಕಳ್ಕೊಳತ್ತೆ, ಕೆಡಿಸುತ್ತೆ, ಆ ಒಂದು ಡಿಸಾರ್ಡರ್ನ ಕ್ರಿಯೇಟ್ ಮಾಡುತ್ತೆ, ಅದು ಎಲ್ಲ ಸಹ ಆರೋಗ್ಯ ಸಮಸ್ಯೆಗಳೇ. ಓಕೆ ಡಾಕ್ಟರ್, ಇದೇನಾದರೂ ಪರ್ಟಿಕ್ಯುಲರ್ ಇಂಥ ವಯಸ್ಸಿನವರಲ್ಲೇ ಕಾಣಿಸ್ಕೊಳತ್ತೆ ಅನ್ನೋದೇನಾದರೂ ಇದೆಯಾ? ಇಲ್ಲ, ಎಲ್ಲ ವಯಸ್ಸಿನವರಲ್ಲೂ ಕಾಣಿಸ್ಕೋಬೋದು. ಅದರಲ್ಲೂ ಈ ಅಡಿನಾಯ್ಡ್ಸ್ ಅಂತ ಏನು ಹೇಳಿದ್ವಿ ಅದು ಪುಟ್ಟ ಮಕ್ಕಳಲ್ಲಿ ಹೆಚ್ಚಿಗೆ ಸಮಸ್ಯೆ ಕೊಡುತ್ತೆ. ಅದು ಪುಟ್ಟ ವಯಸ್ಸಿನಲ್ಲಿ ಎಲ್ರಿಗೂ ಅಡಿನಾಯ್ಡ್ಸ್ ಇರುತ್ತೆ. ಬೆಳೀತಾ ಬೆಳೀತಾ ವಯಸ್ಸು ಕಳೆದಂತೆ ಒಂದು ಅಡಲ್ಟ್ಹುಡ್, ಒಂದು ವಯಸ್ಕರಾಗೋ ಅಷ್ಟರಲ್ಲಿ ಅಡಿನಾಯ್ಡ್ ಗ್ರಂಥಿಗಳು ಹಾಗೆ ಹೊರಟೋಗುತ್ತೆ. ಆದರೆ ಟಾನ್ಸಿಲ್ಸ್ ಏನಿದ್ದಾವೆ ಅದು ಜೀವಮಾನ ಪೂರ್ತಿ ಇರುತ್ತೆ. ಸೊ ಎಲ್ಲ ವಯೋಮಾನದವ್ರಿಗೂ ಸಹ ಇದು ಸಮಸ್ಯೆಯಾಗಿ ಕಾಡಿಸುತ್ತೆ. ಅದರಲ್ಲೂ ಈ ಋತುವಿನ ಸಂಬಂಧ ಸಹ ಇರುತ್ತೆ. ಹೆಚ್ಚಿಗೆ ಮಳೆಗಾಲ, ಚಳಿಗಾಲ ಈ ಥರದಲ್ಲಿ ಯಾವಾಗ ವಾತಾವರಣದಲ್ಲಿ ತೇವಾಂಶ ಹೆಚ್ಚಿಗೆ ಇದೆ, ಶೀತದ ಒಂದು ಭಾವ ಹೆಚ್ಚಿಗೆ ಇದೆ, ಆ ಸಮಯದಲ್ಲಿ ಹೆಚ್ಚಿಗೆ ಕಾಡುತ್ತೆ. ಹಾಗಂತ ಈ ಬೇಸಿಗೆ ಈ ಥರದ್ದು ತುಂಬ ರೂಕ್ಷತೆ ಶುಷ್ಕ ಇರುವಂತಹ ವಾತಾವರಣದಲ್ಲಿ ಮಾಡೋದಿಲ್ಲ ಅಂತಲ್ಲ, ಆದರೆ ಹೆಚ್ಚಿಗೆ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಹೆಚ್ಚಿಗೆ ಎಫೆಕ್ಟ್ ಆಗುತ್ತೆ. ಈ ರೋಗಕ್ಕೆ ಏನಾದರೂ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಲಕ್ಷಣ ಅನ್ನೋದೇನಾದರೂ ಇದೆಯಾ ಡಾಕ್ಟರ್? ಅದೇ ಐಟಿಸ್, ಅಡಿನೈಟಿಸ್ ಅಥವಾ ಈ ಟಾನ್ಸಿಲೈಟಿಸ್ ಅಂತ ಏನು ಹೇಳಿದ್ವಿ, ಅದು ಇನ್ಫ್ಲಮೇಷನ್, ಉರಿ ಮತ್ತು ಊತಗಳಿರುತ್ತೆ. ಆ ಒಂದು ನಾರ್ಮಲ್ ಪ್ರಮಾಣದಲ್ಲಿ ಏನು ಅದರ ಗಾತ್ರ ಇರಬೇಕು ಅದು ವೃದ್ಧಿಯಾದಾಗ ಅದು ಶರೀರಕ್ಕೆ ಒಳ್ಳೆಯ ರೀತಿದ್ದಲ್ಲ, ಆದ್ದರಿಂದ ನೀವು ನುಂಗಬೇಕಾದರೆ ಸಮಸ್ಯೆ ಆಗುತ್ತೆ, ನೋವು ಬರುತ್ತೆ, ಉಸಿರನ್ನು ಆಡಬೇಕಾದ್ರೆ ಉಸಿರನ್ನು ಸಹ ತಡೆಯುತ್ತೆ. ಮತ್ತು ಈ ಉಸಿರಾಡೋ ಪ್ರಕ್ರಿಯೆಯಲ್ಲಿ ಏನು ಒಂದು ಮ್ಯೂಕಸಿನ ಸೆಕ್ರೇಷನ್ ದ್ರವದ ರೂಪದ ಪದಾರ್ಥದ ಉತ್ಪಾದನೆ ಆಗುತ್ತೆ ಅದಕ್ಕೂ ಸಹ ತಡೆ ಒಡ್ಡುತ್ತೆ.
ಆಗ ಏನಾಗುತ್ತೆ, ಅದು ಒಳಗಡೆ ವಾಪಸ್ ಹೋಗ್ತಾ ಇದೆ, ಶರೀರದಿಂದ ಉತ್ಪತ್ತಿ ಆಗ್ತಿರೋದು ಹಾವಿ ಮುಖಾಂತರ ಅಥವಾ ಒಂದು ದ್ರವದ ಮುಖಾಂತರ ಹೊರಗಡೆ ಬರ್ತಾ ಇಲ್ಲ, ಅದು ಒಳಗಡೆ ಮತ್ತೆ ಶ್ವಾಸಕೋಶಕ್ಕೆ ಹೋದಾಗ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಇನ್ಫೆಕ್ಷನ್ಗಳು ಆಗತ್ತೆ. ಸೊ ಇದರಿಂದ ಹೆಚ್ಚಿನ ತೊಂದರೆಗಳು ಆಗಬಹುದಾ? ಆ ಥರ ತುಂಬ ಗಂಭೀರವಾದ ಸಮಸ್ಯೆ ಏನಾಗೋದಿಲ್ಲ, ಏಕೆಂದರೆ ಅದು ತುಂಬ ಹಿಂಸೆಯನ್ನು ಕೊಡುತ್ತೆ, ಅದಕ್ಕೆ ಚಿಕಿತ್ಸೆ ಅಂತೂ ಮಾಡ್ಕೊತಾರೆ. ಅದನ್ನು ತುಂಬ ನೆಗ್ಲೆಕ್ಟ್ ಮಾಡಿ ಚಿಕಿತ್ಸೆ ಮಾಡದೇ ಇದ್ದಾಗ ಯಾವ್ದಾದ್ರು ಇನ್ಫೆಕ್ಷನ್ಗಳು ಆಗ್ಬೋದು. ಅಂದರೆ ಎಷ್ಟು ಕಾಲದ ತನಕ ಇದನ್ನು ಹಾಗೆ ಇಗ್ನೋರ್ ಮಾಡಿ ಬಿಟ್ಟರೆ ಅದರ ನಂತರ ಅದು ಇನ್ಫೆಕ್ಷನ್ಗೆ ಟರ್ನ್ ಆಗಬಹುದು? ನಾವು ತುಂಬ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ. ಪ್ರತಿಯೊಂದು ಕಾಯಿಲೆಗಳಿಗೂ ಒಂದು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಇರುತ್ತೆ. ಅಂದರೆ ಒಂದು ಜ್ವರನ ಒಂದು 3-5 ದಿವಸಗಳ ಒಳಗಡೆ ವಾಸಿ ಮಾಡ್ಕೊಂಡು ಬಿಡಬೇಕು. ಒಂದು ನೆಗಡಿ ಕೆಮ್ಮು 1 ವಾರ ಅಂತ ಹೇಳ್ತೀವಿ. ಅಂದರೆ ನೀವೇನು ಚಿಕಿತ್ಸೆ ಮಾಡದೇ ಇದ್ದರೂ ಸಹ ನಿಮ್ಮ ರೋಗ ತಡೆಯುವಂಥ ಒಂದು ಶಕ್ತಿ, ಇಮ್ಯೂನ್ ಸಿಸ್ಟಮ್ ತುಂಬ ಚೆನ್ನಾಗಿತ್ತು ಅಂದರೆ 1 ವಾರದೊಳಗಡೆ ಅದಾಗದೆ ವಾಸಿ ಮಾಡ್ಕೊಂಡ್ಬಿಡುತ್ತೆ. ಆದರೆ ಈ ರೀತಿಯ ಒಂದು ಇನ್ಕ್ಯುಬೇಷನ್ ಪೀರಿಯಡ್ ಏನಿದೆ ಅದನ್ನು ಮೀರಿ ಕಾಯಿಲೆಯನ್ನು ಬೆಳೆಯೋಕ್ಕೆ ಬಿಟ್ಟ್ರಿ, ಆಗ ಬೇರೆ ರೀತಿಯ ಬೇರೆ ಅಂಗಗಳಿಗೆ ತೊಂದರೆ ಸೃಷ್ಟಿ ಮಾಡೋಕ್ಕೆ ಶುರು ಮಾಡುತ್ತೆ, ಹರಡೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ಇದು ಕಾಮನ್ ಕಾಫ್ ಕೋಲ್ಡ್ ಜೊತೆ ಅಸೋಸಿಯೇಟ್ ಆಗಿ ಬರೋ ಕಂಡೀಷನ್ ಆಗಿರೋದ್ರಿಂದ ಇದನ್ನು ಸಹ 1 ವಾರದೊಳಗಡೆ ಚಿಕಿತ್ಸೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸರಿಯಾದ ರೀತಿಯಲ್ಲಿ 1ನೇ ದಿವಸದಿಂದಲೇ ಉಪ್ಪಿನ ಒಂದು ನೀರಿನ ಗಾರ್ಗಲನ್ನು ಮಾಡ್ತೀರಿ, ಅಂದಾಜು 1-5 ದಿವಸಗಳೊಳಗಡೆ ಪೂರ್ತಿ ವಾಸಿ ಆಗಿಬಿಡುತ್ತೆ. ಅಂದರೆ ವಿತೌಟ್ ಮೆಡಿಕೇಷನ್, ಅಂದರೆ ವೈದ್ಯರ ಸಲಹೆ ಇಲ್ಲದೇ ಇದನ್ನು ಮಾಡ್ತಾ ಇದ್ರೆ ಅಷ್ಟರಲ್ಲಿ. ಈಗ ಔಷಧಗಳ ಪ್ರಯೋಗ ಮಾಡದೆ ಬರೀ ಮನೆ ಮದ್ದುಗಳ ಪ್ರಯೋಗ ಮಾಡಿದ್ವಿ, ಅದ್ರ ಜೊತೆಯಲ್ಲಿ ಏನು ಆಹಾರವನ್ನು ತಿನ್ನಬೇಕು, ಯಾವ ರೀತಿಯ ವಾತಾವರಣದಲ್ಲಿ ಇರಬೇಕು ಇದನ್ನು ಸಹ ಗಮನ ಕೊಡಬೇಕಾಗತ್ತೆ. ಆಗ 3-5 ದಿವಸಗಳಲ್ಲಿ ವಾಸಿಯಾಗತ್ತೆ. ನಾನು AC ವಾತಾವರಣದಲ್ಲೇ ಕೆಲಸ ಮಾಡ್ತೀನಿ ಅಥವಾ ಫ್ರಿಡ್ಜಿನ ನೀರನ್ನೇ ಕುಡಿತೀನಿ, ತಣ್ಣಗಿರೋ ಗಾಡಿಯಲ್ಲಿ ಓಡಾಡ್ತೀನಿ, ಅದ್ರ ಜೊತೆಯಲ್ಲಿ ಉಪ್ಪಿನೀರನ್ನ ಗಾರ್ಗಲ್ ಮಾಡ್ತಾ ಇದ್ದೀನಿ, 5 ದಿವಸದಲ್ಲಿ ಕಮ್ಮಿ ಆಗಲಿಲ್ಲ, ಅದು ಅಲ್ಲ. ಔಷಧಗಳ ಪ್ರಯೋಗ ಮಾಡದೇ ವಾಸಿ ಮಾಡ್ಕೊತೀನಿ ಅಂದರೆ ಮೊದಲಿಗೆ ಈ ರೀತಿಯ ಯಾವುದರ ಒಂದು ಪ್ರಯೋಗದಿಂದ, ಯಾವ ರೀತಿಯ ಒಂದು ಅಭ್ಯಾಸದಿಂದ ಸಿಂಪ್ಟಮ್ಸಿನ ಉಲ್ಬಣವಾಗುತ್ತೆ ಅದನ್ನು ಅವಾಯ್ಡ್ ಮಾಡುವ ಮೆಷರ್ಸನ್ನು ಸಹ ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಸಾಕಷ್ಟು ವಿವರಗಳನ್ನು ತಿಳಿಸ್ತಾ ಇದ್ದಾರೆ ಡಾಕ್ಟ್ರು ಟಾನ್ಸಿಲ್ಸ್ ಮತ್ತು ಅಡಿನಾಯ್ಡ್ಸ್ ಬಗ್ಗೆ. ಇದಕ್ಕೆ ಈ ರೋಗದ ಲಕ್ಷಣಗಳು ಹೇಗೆ, ಅದನ್ನು ಇನ್ನೂ ಹೇಗೆ ವಾಸಿ ಮಾಡ್ಕೋಬಹುದು, ಅದಕ್ಕೆ ಏನೆಲ್ಲ ವೈದ್ಯ ಪದ್ಧತಿಯಲ್ಲಿ ಮದ್ದುಗಳಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಟಾನ್ಸಿಲ್ಸ್ ಮತ್ತು ಅಡಿನಾಯ್ಡ್ಸ್ಗೆ ಇಷ್ಟು ಡ್ಯುರೇಷನ್ ಬಿಟ್ಟರೆ ಅದರ ನಂತರ ಅದು ಬೇರೆ ಬೇರೆ ಅಂಗಾಂಗಗಳಿಗೆ ಇನ್ಫೆಕ್ಷನ್ನು ಸ್ಪ್ರೆಡ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಿಬಿಟ್ಟು, ಯಾವೆಲ್ಲ ಅಂಗಗಳಿಗೆ ಇದು ಅಫೆಕ್ಟ್ ಮಾಡಬಹುದು? ಮುಖ್ಯವಾಗಿ ರೆಸ್ಪಿರೇಟ್ರಿ ಸಿಸ್ಟಮ್ಗೆ, ನಮ್ಮ ಶ್ವಾಸಕೋಶಕ್ಕೆ ಸಂಬಂಧಿಸಿದಂಥ ಒಂದು ಕಾಯಿಲೆಗಳು. ಅಂದರೆ ಇದನ್ನು ಸರಿಯಾಗಿ ಚಿಕಿತ್ಸೆ ಮಾಡಲಿಲ್ಲ, ತಲೆನೋವು ಬರ್ಬೋದು, ಸೈನುಸೈಟಿಸ್ ಆಗ್ಬೋದು. ಈ ಮೂಗಿನ ಸುತ್ತಲೂ ಏನಿದೆ, ಸೈನಸ್ ಕ್ಯಾವಿಟೀಸ್ ಏನಿದೆ, ಅಲ್ಲಿ ಎಲ್ಲ ದ್ರವದ ಶೇಖರಣೆ ಆಗುತ್ತೆ, ಆಗ ಒಳಗಡೆ ಪ್ರೆಷರ್ ಬಿಲ್ಡ್ ಆಗುತ್ತೆ, ಅದರಿಂದ ತಲೆನೋವು ಬರ್ಬೋದು. ಈ ಮೈಗ್ರೇನ್ ಟೈಪ್ ಆಫ್ ಹೆಡ್ ಏಕ್ ಬರ್ಬೋದು, ಸ್ನೀಸ್ ಬರ್ಬೋದು, ಕಾಫ್ ಆಗ್ಬೋದು, ಅದನ್ನು ತೀರಾ ಕಡೆಗಣಿಸಿದಾಗ ಏನಾದರೂ ಲಂಗ್ ಇನ್ಫೆಕ್ಷನ್ ಆಗ್ಬೋದು, ನ್ಯೂಮೋನಿಯಾ ಥರ ಆಗ್ಬೋದು. ಸೊ ಈ ರೀತಿಯ ಸಮಸ್ಯೆಗಳು ಮುಖ್ಯವಾಗಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು. ಅಂದರೆ ಈ ಸಣ್ಣ ಸಮಸ್ಯೆ ಕೂಡ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅದು ಹೆಚ್ಚಿನ ಪರಿಣಾಮವನ್ನು, ದುಷ್ಪರಿಣಾಮವನ್ನು ಆರೋಗ್ಯದ ಮೇಲೆ ನೀಡಬಹುದು ಅಂತ ಹೇಳ್ತಾ ಇದ್ರ. ಈ ಕಾಯಿಲೆಗಳು ಇದು ಒಬ್ಬ ವ್ಯಕ್ತಿಯ ಮೇಲೆ ಅವಲಂಬಿತವಾಗಿರುತ್ತಾ ಅಥವಾ ಇದು ಕೂಡ ಏನಾದರೂ ಅನುವಂಶೀಯವಾಗಿ ಬರುವಂಥ ಸಾಧ್ಯತೆಗಳಿರುತ್ತಾ? ಅನುವಂಶೀಯದ ಸಾಧ್ಯತೆ ಇದೆ, ಆದರೆ ತುಂಬ ಕಡಿಮೆ. ಅಂದರೆ ಇದು ಸಹ ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸ್ನಲ್ಲಿ ನೋಡ್ತೀವಿ. ಹೆಚ್ಚಿಗೆ ಮಕ್ಕಳು, ಪುಟ್ಟ ಮಕ್ಕಳನ್ನು ತಂದೆ ತಾಯಿಯರು ಏನು ಕರ್ಕೊಂಬರ್ತಾರೆ, ಇವ್ರಿಗೂ ಇವ್ರ ತಂದೆಗೂ ಹೀಗೆ ಇತ್ತು ಚಿಕ್ಕ ವಯಸ್ಸಿನಲ್ಲಿ, ಅದು ವರ್ಷಗಳು ಕಳೆದಂತೆ ಅದಾಗದೆ ಹೊರಟೋಯ್ತು, ಏನೂ ಮಾಡಲಿಲ್ಲ, ಜೊತೆಗೆ ನಮ್ಮ ಪಕ್ಕದ ಮನೆಯಲ್ಲಿ ಈ ಥರ ಮಗುಗೆ ಇದೇ ಸಮಸ್ಯೆ ಇತ್ತು, ಅದಕ್ಕೆ ಆಪರೇಷನ್ ಮಾಡಿಸಿದ್ರು, ಈ ಥರದ್ದೆಲ್ಲ ನಮಗೆ ಡೀಟೇಲ್ಸ್ ಸಿಗುತ್ತೆ. ಸೊ ಇದರಿಂದ ಏನು ಸಜೆಸ್ಟ್ ಮಾಡುತ್ತೆ ಅಂದರೆ, ಅನುವಂಶೀಯದ ಒಂದು ಎಲಿಮೆಂಟ್ ಇರ್ಬೋದು, ಬಟ್ ಅದು ತುಂಬ ಸಪೋರ್ಟಿಂಗ್ ಆಗಿ ಏನಿಲ್ಲ. ನೀವು ಇದು ಸೀಸನಲ್ ಅಂತ ಹೇಳಿದ್ರಿ, ಅಂದರೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಹೆಚ್ಚಿಗೆ ಅಫೆಕ್ಟ್ ಆಗಬಹುದು ಅಂತ. ಅಂಥ ಕಾಲದಲ್ಲಿ ಏನಾದರೂ ಮುನ್ನೆಚ್ಚರಿಕಾ ಕ್ರಮಗಳನ್ನು, ದೇಹದ ಉಷ್ಣತೆ ಕಾಪಾಡಿಕೊಳ್ಳೋದು ಅಂತ ಒಂದು ಹೇಳಿದ್ರಿ, ಅದನ್ನು ಹೊರತುಪಡಿಸಿ ಆಹಾರ ಪದ್ಧತಿಯಲ್ಲಿ ಏನಾದರೂ ಅಳವಡಿಸ್ಕೊಳ್ಬೇಕಾಗತ್ತಾ ಇದರಿಂದ ನಾವು ಈ ಕಾಯಿಲೆಯಿಂದ ದೂರ ಉಳಿಬೇಕು ಅಂತಂದರೆ? ಚಳಿಗಾಲದಲ್ಲಿ ನಮ್ಮ ಶರೀರ ಹೇಗೆ ಅಂದರೆ, ನಮ್ಮ ಸುತ್ತಲಿನ ವಾತಾವರಣ ಹೇಗಿದೆ
ಅದರ ತಕ್ಕಾಗಿ ಮಾಡಿಫಿಕೇಶನ್ಸ್ ಚೇಂಜಸ್ ಮಾಡ್ಕೊತಲೇ ಇರುತ್ತೆ. ಅಂದರೆ ಈಗ ಹೊರಗಡೆ ಚಳಿ ತುಂಬ ಜಾಸ್ತಿ ಇದೆ, ಆಗ ಏನಾಗುತ್ತೆ ಶರೀರದ ಒಳಗಿನ ಒಂದು ತಾಪಮಾನ ತುಂಬ ಜಾಸ್ತಿ ಇರುತ್ತೆ. ಯಾಕೆಂದರೆ ಹೊರಗಡೆ ತುಂಬ ಚಳಿ ಇದೆ, ಒಳಗಡೆ ಆ ಚಳಿಯಿಂದ ಅಫೆಕ್ಟ್ ಆಗಬಾರ್ದು, ಅದರಿಂದ ಶರೀರದ ಉಷ್ಣಾಂಶವನ್ನು ಜಾಸ್ತಿ ಮಾಡಿಟ್ಕೊಳ್ಳುತ್ತೆ. ಆಗ ಚಳಿಗಾಲದಲ್ಲಿ ಏನು ಮಾಡಬೇಕು, ಅದಕ್ಕೆ ಸಪೋರ್ಟ್ ಮಾಡುವಂತೆ ಆಹಾರ ತುಂಬ ಗುರುವಾಗಿರಬೇಕು. ಅಂದರೆ ಉದಾಹರಣೆಗೆ ಸ್ವಲ್ಪ ಫ್ಯಾಟ್ಸ್, ತುಪ್ಪ ಆಗ್ಬೋದು, ಎಣ್ಣೆಯಲ್ಲಿ ಕರೆದಂತಹ ತಿಂಡಿ ಆಗ್ಬೋದು, ಅಥವಾ ಜೀರ್ಣಶಕ್ತಿಗೆ ಒಂದು ಸ್ವಲ್ಪ ಕಷ್ಟ ಆಗುವಂತಹ ಆಹಾರ ಪದಾರ್ಥಗಳು ಉಪಯೋಗ ಮಾಡೋದ್ರಿಂದ ಅಗ್ನಿ ತುಂಬ ಪ್ರಬಲವಾಗಿರುತ್ತೆ, ಆಗ ಸಪೋರ್ಟ್ ಮಾಡುತ್ತೆ ಒಂದು. ಆಮೇಲೆ ಈ ಚಳಿಗಾಲ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ರೆಸ್ಪಿರೇಟ್ರಿ ಇನ್ಫೆಕ್ಷನ್ಸ್, ಯಾಕೆಂದರೆ ಮಳೆ ಬರ್ತಾ ಇದೆ ಅಥವಾ ಚಳಿಗಾಲದಲ್ಲಿ ವಾತಾವರಣದಲ್ಲಿ ತೇವಾಂಶ ಇದೆ, ಅಂಥ ಕಂಡೀಷನ್ಸ್ನಲ್ಲಿ ಈ ಬ್ಯಾಕ್ಟೀರಿಯಲ್ ಗ್ರೋತು, ವೈರಸ್ ಗ್ರೋತ್ ಎಲ್ಲ ಸುಲಭವಾಗಿ ಆಗ್ಬಿಡುತ್ತೆ. ಅದನ್ನು ತಡೆಯೋದಕ್ಕೆ ತುಂಬ ನ್ಯಾಚುರಲ್ ಆಗಿ ಇಮ್ಯೂನ್ ಸಿಸ್ಟಮನ್ನು ಪ್ರಮೋಟ್ ಮಾಡುವಂತಹ ದ್ರವ್ಯಗಳು ಯಾವುದು, ಮೆಣಸು, ತುಳಸಿ, ಶುಂಠಿ, ಜೀರಿಗೆ, ಲವಂಗ, ಚಕ್ಕೆ, ಈ ರೀತಿ ಹಸಿಮೆಣಸಿನಕಾಯಿ, ಏಲಕ್ಕಿ, ಈ ರೀತಿಯ ಸ್ಪೈಸಸ್ ಏನಿದೆ ಇದರ ಉಪಯೋಗವನ್ನು ಪ್ರತಿ ದಿವಸ ಮಾಡೋದು ಮಿತವಾದ ಪ್ರಮಾಣದಲ್ಲಿ, ಇದು ಸಹ ನಮ್ಮ ರೋಗ ತಡೆಯುವ ಶಕ್ತಿಯನ್ನು ತುಂಬ ಪ್ರಬಲವಾಗಿ ಇಡುತ್ತೆ. ಇದು ಒಂದು. ಹೊರಗಡೆ ಹೋಗಬೇಕಾದ್ರೆ ಮಳೆ ನೀರಿನಲ್ಲಿ ನೆನೆದೇ ಇರೋ ಹಂಗೆ ಏನು ಪ್ರಿಕಾಷನ್ಸ್ ತಗೋಬೇಕು, ಒಂದು ರೈನ್ ಕೋಟ್ ಕ್ಯಾರಿ ಮಾಡೋದು ಅಥವಾ ಒಂದು ಛತ್ರಿ ಕ್ಯಾರಿ ಮಾಡೋದು, ಅಥವಾ ಕಿವಿಗೆ ಶುಭ್ರವಾದ ಸ್ಟೆರೈಲ್ ಕಾಟನ್ ಇಟ್ಕೊಳ್ಳೋದು, ಥಂಡಿಯಾದ ಗಾಳಿಗೆ ಎಕ್ಸ್ಪೋಸ್ ಆಗದೇ ಇರೋದು, ಈ ಥರ ಎಲ್ಲ ಮಾಡೋದು. ಮತ್ತು ಚಳಿಗಾಲದಲ್ಲಿ ACಲಿ ವರ್ಕ್ ಮಾಡ್ತಾ ಇದ್ದಾರೆ ಅವರು, ಅದರಿಂದ ಶರೀರಕ್ಕೆ ಒಂದು ರೋಗ ತಡೆಯುವ ಶಕ್ತಿ ಅಂತೂ ಕಮ್ಮಿ ಮಾಡ್ತಾನೆ ಇದೆ ಅಂತವರು ಪ್ರತಿ ದಿವಸ ವ್ಯಾಯಾಮ ಮಾಡೋದು. ಈ AC ವಾತಾವರಣದಲ್ಲೇ ಹಲವಾರು ಗಂಟೆಗಳು ಕಳೀತಾ ಇದ್ದೀರಿ, ಆದರೂ ಸಹ ಶರೀರಕ್ಕೆ ವ್ಯಾಯಾಮವನ್ನು ಕೊಟ್ಟಾಗ ಆ AC ಎನ್ವಿರಾನ್ಮೆಂಟ್ನಿಂದ ಸಹ ಆಗುವಂತಹ ಒಂದು ಕೆಟ್ಟ ಪರಿಣಾಮವನ್ನು ಫೈಟ್ ಮಾಡುವಂಥ ಒಂದು ಅಬಿಲಿಟಿ ಬಾಡಿ ಡೆವಲಪ್ ಮಾಡ್ಕೊಳ್ಳುತ್ತೆ. ಸೊ ಇದು ಈ ಎಲ್ಲ ಪ್ರಯೋಗಗಳು ಮಾಡ್ಕೋಬೇಕು. ಈಗ ನೀವು ಆಲ್ಮೋಸ್ಟ್ ಹೇಳಿದಂಥ ಎಲ್ಲ ಆಹಾರ ಪದ್ಧತಿ ಏನಿದೆ ಅದು ದೇಹದ ಉಷ್ಣಾಂಶನ ಹೆಚ್ಚು ಮಾಡುವಂಥದ್ದು, ಮೆಣಸಿರಬಹುದು, ಶುಂಠಿ ಇರಬಹುದು, ತುಳಸಿ ಇರಬಹುದು, ಈ ಥರದ್ದೆಲ್ಲ. ಆದರೆ ಈ ಕೆಲವರಿಗೆ ಒಂದು ಅಭ್ಯಾಸ ಇರುತ್ತೆ, ಈ ಬೇಸಿಗೆ ಕಾಲದಲ್ಲಿ ಆದಷ್ಟು ಫ್ರಿಡ್ಜಲ್ಲಿಟ್ಟು ತಣ್ಣಗಿರೋ ನೀರು ಕುಡಿಯೋದು, ತಣ್ಣಗಿರೋ ಜ್ಯೂಸ್ ಕುಡಿಯೋದು, ಇಂಥವರಿಗೆ ಇದು ಕಾಯಿಲೆ ಅಫೆಕ್ಟ್ ಆಗತ್ತಾ? ಅಥವಾ ಮಕ್ಕಳಲ್ಲಿ ಹೆಚ್ಚಿಗೆ, ಮಕ್ಕಳಿಗೆ ಮಾತ್ರ ಇಮ್ಯುನಿಟಿ ಪವರ್ ಕಡಿಮೆ ಇರೋದ್ರಿಂದ ಹಾಗಾಗತ್ತಾ? ಯಾವ ಥರ ಇದು ಆಯುರ್ವೇದದಲ್ಲಿ ಯಾವ ವಯಸ್ಸಿನ ಅವ್ರಿಗೆ ಯಾವ ದೋಷದ ಒಂದು ಪ್ರಾಬಲ್ಯತೆ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಮುಖ್ಯವಾಗಿ ಪುಟ್ಟ ಮಕ್ಕಳಲ್ಲಿ ಕಫದ ದೋಷದ ಒಂದು ಅಧಿಕ್ಯತೆ ಇರುತ್ತೆ, ಮಧ್ಯ ವಯಸ್ಕರಲ್ಲಿ ಪಿತ್ತದೋಷ ಅಧಿಕವಾಗಿರುತ್ತೆ, ಮತ್ತು ವೃದ್ಧಾಪ್ಯದಲ್ಲಿ ವಯಸ್ಸಾದವರಲ್ಲಿ ವಾತದೋಷದ ಒಂದು ಪ್ರಮಾಣ ಯಾವಾಗಲೂ ಜಾಸ್ತಿ ಇರುತ್ತೆ. ಈಗ ನೀವು ಕೇಳಿದ್ರಿ ಈ ಪುಟ್ಟ ಮಕ್ಕಳಿಗೆ ಫ್ರಿಡ್ಜಿನ ಐಟಮ್ಸ್ ಯೂಸ್ ಮಾಡೋದು ಅಥವಾ ಥಂಡಿಯಾದ ಐಟಮ್ಸ್ಗಳಿಗೆ ಎಕ್ಸ್ಪೋಸ್ ಆಗೋದು, ಥಂಡಿ ಗಾಳಿಗೆ ಹೋಗೋದು, ಇದರಿಂದ ಮೊದಲು ಅಫೆಕ್ಟ್ ಆಗೋದು ಮಕ್ಕಳು. ಸೊ ಆ ಮಕ್ಕಳಿಗೆ ಅದನ್ನ ಕೊಡೋದನ್ನ ನಿಲ್ಲಿಸಬೇಕು, ಈ ಥರದ್ದು ತಗೊಳೋದನ್ನ ನಿಲ್ಲಿಸಬೇಕು. ಇದರಲ್ಲಿ ಎರಡು ಥರ ಬರುತ್ತೆ, ಅಂದರೆ ತುಂಬ ಬಿಸಿ ಇದೆ ವಾತಾವರಣ, ಸರಿಯಾದ ರೀತಿ ಅಂದರೆ ರೆಗ್ಯುಲರ್ ನಾರ್ಮಲ್ ನೀರನ್ನು ಕುಡಿಯೋದೇ ಸಹ ಒಳ್ಳೆಯದು. ಆದರೆ ಆ ಬಿಸಿಲಿನ ಧಗೆಯನ್ನು ನೀವು ತಡೆಯೋದಿಲ್ಲ, ತುಂಬ ತಣ್ಣವಾದ ನೀರನ್ನು ಕುಡಿದಾಗ ನಿಮಗೆ ಒಳ್ಳೆಯ ಒಂದು ಫೀಲಿಂಗ್ ಸಿಗುತ್ತೆ, ಅದನ್ನು ಕುಡಿತಾ ಇದ್ದೀರಿ, ಅದು ನಿಮಗೆ ಸರಿ ಅನ್ನಿಸ್ತಾ ಇದೆ, ಅದರಿಂದ ನಿಮ್ಗೆ ತೊಂದರೆ ಆಗದೇ ಇರೋ ಥರ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಡೆವಲಪ್ ಮಾಡ್ಕೊಳ್ಳೋದು, ಮಕ್ಕಳಿಗೆ ಚೆನ್ನಾಗಿ ಆಟಾಡೋದಕ್ಕೆ ಎನ್ಕರೇಜ್ ಮಾಡೋದು, ಧೂಳಿನಲ್ಲಿ ಪ್ರಾಣಿಗಳ ಜೊತೆ ಎಲ್ಲ ಆಟಾಡೋದಕ್ಕೆ ಎನ್ಕರೇಜ್ ಮಾಡ್ತು ಅಂದರೆ ಅದಕ್ಕೆ ರೋಗ ತಡೆಯೋ ಶಕ್ತಿ ಸಹ ಹಾಗೇ ಇರುತ್ತೆ. ಆದರೆ ಈ ಥರ ಫ್ರಿಡ್ಜ್ನಿಂದರೆ ಕುಡಿತೀನಿ ಅಥವಾ ACಲ್ಲೇ ಇರ್ತೀನಿ ಅನ್ನೋರಿಗೆ ಒಂದು ಕಿವಿ ಮಾತು ಏನು ಅಂದರೆ, ಈಗ ತುಂಬ ಹೊರಗಡೆ ಬಿಸಿಲಿದೆ, ಬಿಸಿಲಿಂದ ಮನೆಗೆ ಬರ್ತೀರಿ, ಮನೆಗೆ ಬಂದ ತಕ್ಷಣ ಕೆಲವು ಕ್ಷಣಗಳು ವೆಯ್ಟ್ ಮಾಡಿ, ಶರೀರ ನಿಮ್ಮ ಮನೆ ಎಂಟರ್ ಆದಾಗ ರೂಮ್ ಟೆಂಪರೇಚರ್ ಏನಿದೆ ಅದಕ್ಕೆ ಬರಲಿ, ಅದಾದಮೇಲೆ ಫ್ರಿಡ್ಜಿನ ನೀರು ತಕ್ಕೊಳ್ಳಿ, ಅದನ್ನು ಸ್ವಲ್ಪ ಹೊತ್ತು ಹೊರಗಡೆ ಇಡಿ, ಅದು ಅಷ್ಟೇ ಫ್ರಿಡ್ಜಿನ ಒಳಗಡೆ ವಾತಾವರಣದಲ್ಲಿ ಏನಿತ್ತು ಅದು ಸಹ ಕಳ್ಕೊಂಡು ಒಂದು ಸ್ವಲ್ಪ ರೂಮ್ ಟೆಂಪರೇಚರ್ಗೆ ಬರಲಿ, ಅಂದರೆ ಫುಲ್ ಬೆಚ್ಚಗಾಗೋದಲ್ಲ, ಒಂದು ಸ್ವಲ್ಪ ಅದರದ್ದು ಪ್ರಾಪರ್ಟಿ ಕಳ್ಕೊಳ್ಳಿ, ಆಗ ಕುಡಿದಾಗ ಹೆಚ್ಚಿಗೆ ಎಫೆಕ್ಟ್ ಮಾಡೋದಿಲ್ಲ. ಇನ್ನು ಈ ರೋಗ ಬಂದಾಗ ಮಕ್ಕಳಲ್ಲಿ ಮತ್ತು ವಯಸ್ಕರಲ್ಲಿ ಏನಾದರೂ ಭಿನ್ನವಾಗಿ ರೋಗದ ಲಕ್ಷಣಗಳು ಕಾಣಿಸ್ಕೊಳತ್ತಾ, ಅಥವಾ ಅದನ್ನು ಪರ್ಟಿಕ್ಯುಲರಾಗಿ ಹೀಗೆ ಅಂತ ಐಡೆಂಟಿಫೈ ಮಾಡೋಕ್ಕೆ ಏನಾದರೂ ರೀತಿಗಳಿದೆಯಾ? ವಯಸ್ಕರಲ್ಲಿ ಬೇರೆ ಇದೇ ರೀತಿ ಇರುತ್ತೆ, ಮಕ್ಕಳಲ್ಲಿ ಇದೇ ರೀತಿ ಇರುತ್ತೆ ಅಂತ ಏನಾದರೂ ಇದೆಯಾ? ತುಂಬ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ. ಅಡಿನಾಯ್ಡ್ಸ್ ಬಗ್ಗೆ ನಾವು ಹೇಳಿದ್ವಿ, ಅಡಿನಾಯ್ಡ್ಸು ಸಾಮಾನ್ಯವಾಗಿ ಬರೀ ಮಕ್ಕಳಲ್ಲಿ ಮಾತ್ರ, ಈ ಅಡಿನಾಯ್ಡ್ಸ್ ಇನ್ಫ್ಲೇಮ್ ಆಗಿ ಸಮಸ್ಯೆ ಏನು ಕೊಡುತ್ತೆ ಅದು ಮಕ್ಕಳಲ್ಲಿ ಮಾತ್ರ. ವಯಸ್ಕರಲ್ಲಿ ಈ ನೋವು, ಗಂಟಲಿನ ನೋವು,
ಏನು ಸಮಸ್ಯೆ ಬಂದಿದೆ, ಆಗ ನೀವು ಅಡಿನಾಯ್ಡ್ಸ್ ಇನ್ಫ್ಲೇಮ್ ಆಗಿದೆ ಅಂತ ಸಸ್ಪೆಕ್ಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ವಯಸ್ಸಾದಮೇಲೆ ಅಡಿನಾಯ್ಡ್ಸ್ ಇರೋದಿಲ್ಲ, ಹೊರಟೋಗುತ್ತೆ. ಅದು ಟಾನ್ಸಿಲ್ಸ್ಗೆ ಸಂಬಂಧಪಟ್ಟಿದ್ದು ಅನ್ನೋಂಗಿರುತ್ತೆ. ಮಕ್ಕಳಲ್ಲಿ ಅಡಿನಾಯ್ಡ್ಸು ಸಹ ಆಗಿರ್ಬೋದು ಅಥವಾ ಟಾನ್ಸಿಲ್ಸ್ ಸಹ ಇನ್ಫೆಕ್ಟ್ ಆಗಿರ್ಬೋದು, ಅದನ್ನು ಪರೀಕ್ಷೆ ಮಾಡಬೇಕಾಗತ್ತೆ. ಅದು ಕೆಲವು ಹಲವಾರು ಸಲ ಬರೀ ಲಕ್ಷಣಗಳ ಮುಖಾಂತರನೇ ಚಿಕಿತ್ಸೆ ಮಾಡ್ತೀವಿ. ಯಾಕೆಂದರೆ ಹಲವಾರು ಔಷಧ ಪ್ರಯೋಗಗಳ ಬಗ್ಗೆ ನಾವು ಏನು ಮಾತಾಡಿದ್ವಿ ಅಥವಾ ಮನೆ ಮದ್ದುಗಳ ಬಗ್ಗೆ ಏನು ಮಾತಾಡಿದ್ವಿ, ಅದು ಎರಡೂ ಕಂಡೀಷನ್ಸ್ಗೂ ಅನುಕೂಲ ಮಾಡುತ್ತೆ. ಹಾಗೆ ಸಿಂಪಲ್ಲಾಗಿ ಔಷಧಗಳ ಪ್ರಯೋಗಕ್ಕೆ ಮುಂದುವರಿತೀವಿ. ಆದರೆ ಕೆಲವೊಂದು ಸಲ ಔಷಧಗಳ ಪ್ರಯೋಗ, ಮನೆ ಮದ್ದುಗಳನ್ನು ಪ್ರಯೋಗ ಮಾಡ್ತಿದ್ರಿ ಕಮ್ಮಿ ಆಗ್ತಾ ಇಲ್ಲ, ಆಗ ಡಯಾಗ್ನೋಸ್ ಮಾಡಬೇಕಾಗತ್ತೆ. ಅಂದರೆ ಆಧುನಿಕ ಪದ್ಧತಿಯಲ್ಲಿ ಇದಕ್ಕೆ ಆ್ಯಂಟಿಬಯೋಟಿಕ್ಸಿನ ಪ್ರಯೋಗವನ್ನು ಮಾಡ್ತೀವಿ, ಒಂದು ಸ್ವ್ಯಾಬ್ ಟೆಸ್ಟ್ ಅಂತ ಹೇಳ್ತೀವಿ. ಅಂದರೆ ಒಳಗಡೆ ಊತ ಬಂದಿದೆ, ಒಂದು ಸ್ಟೆರೈಲ್ ಕಾಟನ್ ಪೀಸನ್ನು ಆ ಭಾಗಕ್ಕೆ ಹಿಂಗೆ ಮುಚ್ಚಿಬಿಟ್ಟು ತೆಗಿತೀವಿ, ಜೆಂಟಲಾಗಿ ಅಲ್ಲಿ ಪ್ರೆಸ್ ಮಾಡಿ ತೆಗಿತೀವಿ. ಅದನ್ನು ಲ್ಯಾಬ್ಗೆ ಕಳಿಸಿದಾಗ ಯಾವ ಅದು ಬ್ಯಾಕ್ಟೀರಿಯಲ್ ಗ್ರೋತ ಅಥವಾ ವೈರಸ್ಸಿಂದ ಇದ ಅಂತ ಗೊತ್ತಾಗುತ್ತೆ. ಅದಕ್ಕೆ ತಕ್ಕ ಹಾಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ಆಗಿದೆ ಅಂದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿಬಯೋಟಿಕ್ಸ್ ಕೊಡೋದು, ಅಥವಾ ಸ್ವ್ಯಾಬ್ ಟೆಸ್ಟ್ನಲ್ಲಿ ಅದು ಬ್ಯಾಕ್ಟೀರಿಯಲ್ದಿಂದ ಆಗಿದೆ ಅಂತ ಡಿಟೆಕ್ಟ್ ಆಗಲ್ಲ, ಆಗ ವೈರಸ್ನಿಂದ ಆಗಿದೆ ಅಂತ ಅದಕ್ಕೆ ತಕ್ಕಂಗೆ ಚಿಕಿತ್ಸೆ ಮಾಡಬೇಕಾಗುತ್ತೆ. ಇನ್ನು ಇದಕ್ಕೆ ಚಿಕಿತ್ಸೆ ಎಷ್ಟರ ಮಟ್ಟಿಗೆ ತಗೊಂಡ್ರೆ ಇದು ಖಂಡಿತವಾಗಿ ಮುಂದೆ ಬರದೇ ಇರೋ ಹಾಗೆ ಇದನ್ನು ತಡೆಗಟ್ಟಬಹುದು ಅಂತ ಹೇಳ್ತಾರೆ? ಇದರಲ್ಲಿ ಔಷಧೀಯ ಪಾತ್ರ ತುಂಬ ಪ್ರಮುಖವಾದದ್ದೇನಲ್ಲ. ಅಂದರೆ ಈ ಸಲ ಸಮಸ್ಯೆ ಬಂದಿದೆ, ಮನೆ ಮದ್ದಿನ ಪ್ರಯೋಗ ಮಾಡಿದ್ರಿ ಅಥವಾ ಏನೋ ಒಂದು ಆ್ಯಂಟಿಬಯೋಟಿಕ್ ಕೋರ್ಸ್ ತೊಗೊಂಡ್ರಿ, ಆ್ಯಂಟಿಬಯೋಟಿಕ್ ತೊಗೊಳ್ಳೋದು ಒಳ್ಳೆ ಅಭ್ಯಾಸವೇನಲ್ಲ. ಆದರೆ ಇನ್ಫೆಕ್ಷನ್ ತೀರಾ ಯಾವುದೇ ಥರದ ಮೆಥಡ್ಸ್ಗೆ ಬಗ್ತಾ ಇಲ್ಲ, ಆಗ ಅದರಿಂದ ಸಮಸ್ಯೆಯನ್ನು ಅನುಭವಿಸೋದಕ್ಕಿಂತನೂ ಒಳ್ಳೆಯದು ಈ ಆ್ಯಂಟಿಬಯೋಟಿಕ್ ಯೂಸ್ನಿಂದ ಉಂಟಾಗುವಂತಹ ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ಸನ್ನು ಫೇಸ್ ಮಾಡೋದು. ಆದ್ದರಿಂದ ಆ್ಯಂಟಿಬಯೋಟಿಕ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ನಮ್ಮ ಯುಕ್ತಿಯನ್ನು ಬಳಸಬೇಕಾಗತ್ತೆ. ಒಂದು ಓಕೆ ಡಾಕ್ಟ್ರೇ, ಇವತ್ತು ಕಾರ್ಯಕ್ರಮದಲ್ಲಿ ನೀವು ಟಾನ್ಸಿಲ್ಸ್ ಹಾಗೂ ಅಡಿನಾಯ್ಡ್ಸ್ ಬಗ್ಗೆ ಹೆಚ್ಚು ವಿವರವಾಗಿ ಎಲ್ಲದನ್ನು ತಿಳಿಸ್ಕೊಟ್ರಿ. ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಇದೆಲ್ಲ ದೊಡ್ಡ ಸಮಸ್ಯೆಗಳೇನಲ್ಲ, ಮನೆ ಮದ್ದನ್ನೇ ಬಳಸಿ ನೀವು ಹೇಗೆ ಸ್ವಲ್ಪ ಪ್ರಿಕಾಷನ್ ತಗೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಅನ್ನೋದನ್ನು ಹೇಳಿದ್ರಿ. ನೀವು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಟಾನ್ಸಿಲ್ಸ್ ಹಾಗೂ ಅಡಿನಾಯ್ಡ್ಸ್ ಬಗ್ಗೆ ಹೆಚ್ಚು ವಿವರವಾಗಿ ತಿಳ್ಕೊಂಡ್ರಿ ಅಲ್ವಾ? ಒಂದು ಸಣ್ಣ ಸಮಸ್ಯೆಯನ್ನು ನೀವು ಹೆಚ್ಚು ಎಚ್ಚರವಾಗಿ ಕಾಪಾಡಿಕೊಂಡ್ರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ. ವೈದ್ಯ ಪದ್ಧತಿಯಲ್ಲಿ ಮನೆ ಮದ್ದನ್ನೇ ಬಳಸಿ ನೀವು ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಹೇಗೆ ಇದನ್ನೆಲ್ಲ ಸಮಸ್ಯೆನೇ ಅಲ್ಲ ಅನ್ನೋ ರೀತಿಯಲ್ಲಿ ಇದಕ್ಕೆ ನೀವು ಪರಿಹಾರ ಕಂಡುಕೊಳ್ಬಹುದು ಅನ್ನೋದನ್ನು ತಿಳ್ಕೊಂಡ್ರಿ ಅಲ್ವಾ? ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಮತ್ತೊಂದು ಸಮಸ್ಯೆಯ ಬಗ್ಗೆ ಹೆಚ್ಚಿನ ವಿವರವಾಗಿ ನಾವು ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.